ಕೆ ವಿ ಅಮರನಾಥರವರು 40-50 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದಾರೆ ಮತ್ತು ಅಹಿಂದ ಚಳುವಳಿಯನ್ನು ಹುಟ್ಟುಹಾಕಿದಾಗ ಶ್ರೀಯುತ ಸಿದ್ದರಾಮಯ್ಯನವರು, ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಅಹಿಂದ ಚಳುವಳಿಯನ್ನು ಹುಟ್ಟುಹಾಕಿದಾಗ ಅವರು ಸಕ್ರಿಯವಾದಂತಹ ಪಾತ್ರವನ್ನು ವಹಿಸಿದ್ದರು. ಹಾಗಾಗಿ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಿದೆ. ಹಾಗಾಗಿ ನಾವು ತುಮಕೂರಿನಲ್ಲಿ ರಾಜ್ಯದ ಮಡಿವಾಳ ಜನಾಂಗದ ಸಮಾವೇಶವನ್ನು ಏರ್ಪಡಿಸಿಕೊಂಡಾಗ ಬಹುತೇಕ ಬಹಳಷ್ಟು ಸಾವಿರಾರು ಜನ, ಲಕ್ಷಾಂತರ ಜನ ಮಕ್ಕಳೊಂದಿಗೆ ನಮ್ಮ ಮಡಿವಾಳ ಕುಟುಂಬಗಳು ಬಂದಿದ್ದವು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ವಯಸ್ಸಿನ ಮುದುಕರಿಂದ ಹೊರಟು ಎಲ್ಲರೂ ಕೂಡ ಬಂದಿದ್ದರು. ಆ ಒಂದು ಸಮಾವೇಶದಲ್ಲಿ ಸಿದ್ದರಾಮಯ್ಯನವರು ಬಹಳ ತೃಪ್ತಿಯಾದರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಕೂಡ ತೃಪ್ತಿಯಾದರು. ಆ ತೃಪ್ತಿಯಾಗಿದ್ದರಿಂದ ಆಶ್ವಾಸನೆ ಏನು ಕೊಟ್ಟರು ನಮ್ಮ ಜನಾಂಗಕ್ಕೆ, ಏನು ಈ ಸರ್ತಿ ನಿಮ್ಮ ಜನಾಂಗಕ್ಕೆ ನಾವು ಒಂದು MLC ಪಟ್ಟವನ್ನು ಕೊಡ್ತೇವೆ, ಸ್ಥಾನವನ್ನು ಕೊಡ್ತೇವೆ, ನಿಮ್ಮ ನಮ್ಮ ವಿಧಾನ ಪರಿಷತ್ತಿನಾಗಲಿ ವಿಧಾನಸಭೆಯಲ್ಲಾಗಲಿ ನಮ್ಮ ಆಡಳಿತ ಆಡಳಿತ ಪಕ್ಷದಲ್ಲಿ ಯಾರೂ ಕೂಡ ನಿಮ್ಮ ಜನಾಂಗದ ಪರವಾಗಿ ಕೂಗನ್ನು ಹಾಕುವಂಥವ್ರು ಯಾರೂ ಇಲ್ಲ. ಹಾಗಾಗಿ ನಿಮ್ಮ ಒಂದು ತುಡಿತಕ್ಕೆ ಒಳಗಾಗಿರತಕ್ಕಂತಹ ಮಡಿವಾಳ ಜನಾಂಗಕ್ಕೆ ಈ ರಾಜ್ಯಸಭೆಯಲ್ಲಾಗಲಿ ವಿಧಾನ ಪರಿಷತ್ ಆಗಲಿ ಅಲ್ಲಿ ಒಂದು ಸ್ಥಾನವನ್ನು ಕೊಟ್ಟಾಗ ಹಿಂದುಳಿದ ವರ್ಗಗಳಾದಂತಹ ನೀವು ಮೇಲಕ್ಕೆ ಬರುವುದಕ್ಕೆ ಸಾಧ್ಯವಾಗುತ್ತೆ, ಸರ್ಕಾರದ ಸೌಲಭ್ಯಗಳನ್ನು ನಿಮಗೆ ಸಿಗುವುದಕ್ಕೆ ಸಾಧ್ಯವಾಗುತ್ತೆ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದರು. ಹಾಗಾಗಿ ನಾವು ಈ ಸಮಾಜದಲ್ಲಿ ಎಲ್ಲ ವರ್ಗಗಳಿಂದ ನಾವು ತುಡಿತಕ್ಕೆ ಒಳಗಾಗಿರ್ತವರು ಹಾಗೂ ಸಮಾಜವನ್ನು ಆರೋಗ್ಯಕರವಾಗಿ ಇಟ್ಟಿರ್ತಕ್ಕಂಥವ್ರು ನಾವು ಎಲ್ಲ ಸಮಾಜದವರೊಂದಿಗೂ ನಾವು ಒಗ್ಗಟ್ಟಿನಿಂದ ಹೊಂದಾಣಿಕೆಯಿಂದ ಹೋಗುವಂಥ ಜನ ನಾವು. ಹಾಗಾಗಿ ನಮ್ಮನ್ನು ನೀವು ಈ ರೀತಿ ಒಂದು ವಿಧಾನಸಭೆಯಲ್ಲಾಗಲಿ ವಿಧಾನ ಪರಿಷತ್ತಲ್ಲಾಗಲಿ ಒಂದು ಸ್ಥಾನವನ್ನು ಕೊಡುವುದರ ಮೂಲಕ ನಮ್ಮ ಜನಾಂಗವನ್ನು ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ನಾವು ಒಂದು ಮಟ್ಟಕ್ಕೆ ಬರುವುದಕ್ಕೆ ಸಾಧ್ಯವಾಗುತ್ತೆ ಅಂತೇಳಿ ಈ ಒಂದು ಪತ್ರಿಕಾ ಭವನದಲ್ಲಿ ನಮ್ಮ ಸಂಘದ ಅಧ್ಯಕ್ಷರಂತಹ ಶ್ರೀಯುತ ಮಂಜುನಾಥ್ ಅವರೊಂದಿಗೆ ಸಭೆಯಲ್ಲಿ ಸೇರಿ ನಾವು ಈ ಕೋಲಾರ ಜಿಲ್ಲೆಯ ಎಲ್ಲ ಈ ಒಂದು ಹೊತ್ತಿನಲ್ಲಿ ಎಲ್ಲ ತಾಲೂಕುಗಳಲ್ಲಿ ಕೂಡ ನಮ್ಮ ಜನಾಂಗದವರು ರಾಜ್ಯದಡಿ ಎಲ್ಲ ಜನಾಂಗದವರಿಗೂ ಕೂಗುತ್ತಿದ್ದಾರೆ. ದಯವಿಟ್ಟು ನಿಮ್ಮಲ್ಲಿ ನಾವು ಕಳಕಳಿಯಾಗಿ ಮನವಿ ಮಾಡಿಕೊಳ್ತೇವೆ. ಕೆ ವಿ ಅಮರನಾಥ್ ಅವರಿಗೆ ನೀವು ವಿಧಾನ ಪರಿಷತ್ತಿನಲ್ಲಿ ವಿಧಾನಸಭೆಯಲ್ಲಾಗಲಿ ಒಂದು ಸ್ಥಾನವನ್ನು ಕೊಟ್ಟು ಗುರುತಿಸಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡಿಕೊಳ್ತಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.